ಎಸ್ಸಿಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ರಮೇಶ್ ಡ್ರೆಸ್ಸಸ್ ಮೆನ್ ವುಮೆನ್ ಕಿಡ್ಸ್ ಸ್ಯಾರೀಸ್ ಕಂಪ್ಲೀಟ್ ಫ್ಯಾಮಿಲಿ ಶಾಪ್ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರ್ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರ್ ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್ ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಇಲಾಖೆಗಳು ಕಚೇರಿಗೆ ಬೇಕಾಗುವ ಸಾವಿಲ್ವಾರು ಮಾಹಿತಿಯನ್ನು 15 ದಿನಗಳೊಳಗೆ ಸಲ್ಲಿಸಲು ಶಶಿಧರ್ ಕುರೆ ಸೂಚನೆ ಪಿಯುಸಿ ಪೂರಕ ಪರೀಕ್ಷೆ 309 ವಿದ್ಯಾರ್ಥಿಗಳ ಗೈರು ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆ ಕುಡಿಯುವ ನೀರಿನ ಕರ ಸಂಗ್ರಹದಲ್ಲಿ ಹಿಂದೆ ಯೋಜನಾಧಿಕಾರಿ ಬೇಸರ ಒರಿಸ್ಸಾಕ್ಕೆ ತೆರಳಲು ಕೂಲಿ ಕಾರ್ಮಿಕರ ಪರದಾಟ ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದ ಪೊಲೀಸರು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸ್ರಾಜ್ ರವಿ ಬೋಸ್ರಾಜ್ ಬಸನಗೌಡ ಬಾದರ್ಲಿ ವಿರುದ್ದ ಇರುವರ ಶಾಸಕರಿಂದ ಎಐಸಿಸಿ ಅಧ್ಯಕ್ಷರಿಗೆ ದೂರು ಮತ್ತು ಕುಣಿಗಲ್ ಬಳಿ ರಸ್ತೆ ಅಪಘಾತ ಸಿಂಧನೂರಿನ ಇಬ್ಬರು ಸಾವು ವಿವಿಧ ಇಲಾಖೆಗಳಿಗೆ ಸಾಧ್ಯವಾರು ವೆಚ್ಚಗಳ ಕುರಿತು ಪಟ್ಟಿ ಸಿದ್ಧಪಡಿಸಿ ಟೆಂಡರ್ ಕರೆಯಲು ತಿಳಿಸಿದ್ದು ಪಟ್ಟಿಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸಬೇಕು ಇಲಾಖೆಯಲ್ಲಿ ಬಾಕಿ ಇರುವ ಅನುದಾನ ಬಳಕೆ ಜೊತೆಗೆ ಈ ವರ್ಷದ ಕಾರ್ಯಕ್ರಮಗಳ ವಾರ್ಷಿಕ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೆರವರು ಹೇಳಿದರು ವಿವಿಧ ಇಲಾಖೆಗಳಿಗೆ ಸಾವಿರಾರು ವೆಚ್ಚಗಳ ಕುರಿತು ಪಟ್ಟಿ ಸಿದ್ಧಪಡಿಸಿ ಟೆಂಡರ್ ಕರೆಯಲು ತಿಳಿಸಿದ್ದು ಪಟ್ಟಿಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸಬೇಕು ಇಲಾಖೆಯಲ್ಲಿ ಬಾಕಿ ಇರುವ ಅನುದಾನ ಬಳಕೆ ಜೊತೆಗೆ ಈ ವರ್ಷದ ಕಾರ್ಯಕ್ರಮಗಳ ವಾರ್ಷಿಕ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಹೇಳಿದರು ನಗರದ ಜಿಲ್ಲಾ ಪಂಚಾಯತ್ ಜಲ ನಿರ್ಮಲ ಸಭಾಂಗಣದಲ್ಲಿ ಹಮ್ಮಿಕೊಂಡ 2023-24 ಸಾಲಿನ ಜಿಲ್ಲಾ ವಲಯ ಕಾರ್ಯಕ್ರಮಗಳ ವಾರ್ಷಿಕ ಕ್ರಿಯಾ ಯೋಜನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕ್ರೀಡಾ ಇಲಾಖೆಗೆ ಸಂಬಂಧಿಸಿದಂತೆ ಈಜುಕೊಳದಲ್ಲಿ ಸ್ವಿಮ್ಮಿಂಗ್ಗೆ ತರಬೇತಿದಾರರನ್ನು ನೇಮಕ ಮಾಡಿಕೊಂಡು ಈಜಾಡಲು ಬರುವ ಮಕ್ಕಳಿಗೆ ಉಚಿತವಾಗಿ ತರಬೇತಿ ನೀಡಬೇಕು ಹಾಗೂ ಒಳಾಂಗಣ ಕ್ರೀಡಾಂಗಣದಲ್ಲಿಯೂ ವಿವಿಧ ಆಟಗಳ ಸಂಬಂಧಿಸಿದಂತೆ ತರಬೇತಿದಾರರನ್ನು ನೇಮಿಸಿಕೊಳ್ಳಬೇಕೆಂದರು ವಿವಿಧ ಇಲಾಖೆಗಳಿಗೆ ಬೇಕಾಗುವ ಪೀಠೋಪಕರಣಗಳು ಅವಶ್ಯಕತೆ ಇದ್ದಲ್ಲಿ ಮುಂಚಿತವಾಗಿ ಬೇಕಾಗಿರುವ ಪೀಠೋಪಕರಣಗಳ ಪಟ್ಟಿ ಮಾಡಿ ಅದಕ್ಕೆ ಬೆಲೆಯನ್ನು ನಿಗದಿಪಡಿಸಿ ಪಟ್ಟಿ ಸಲ್ಲಿಸಬೇಕು ಅಧಿಕಾರಿಗಳಿಗೆ ಖರೀದಿ ಮಾಡಿ ಬಿಲ್ ಸಲ್ಲಿಸಿದರೆ ಅದಕ್ಕೆ ಅನುದಾನ ಬಿಡುಗಡೆ ಮಾಡುವುದಿಲ್ಲ ಎಲ್ಲದಕ್ಕೂ ಟೆಂಡರ್ ಕರೆದು ಬಸ್ ಸರಬರಾಜಿಗೆ ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದರು ಆರೋಗ್ಯ ಇಲಾಖೆಯಲ್ಲಿ ಅಗತ್ಯವಿರುವ ಅನುದಾನದ ಪಟ್ಟಿ ಸಲ್ಲಿಸಿ ಅದಕ್ಕೆ ಬೇಕಾಗುವ ವೆಚ್ಚ ಮತ್ತು ವಿವಿಧ ಡೆಂಗು ಮಲೇರಿಯಾ ಕಾಯಿಲೆಗಳ ನಿಯಂತ್ರಣಕ್ಕೆ ಫಾಗಿಂಗ್ ಕ್ರಿಮಿನಾಶಕಗಳ ಬೆಲೆ ಮತ್ತು ಅಗತ್ಯ ಬಗ್ಗೆ ಪಟ್ಟಿ ಸಿದ್ಧಪಡಿಸಿ ಸಲ್ಲಿಸಬೇಕು ಎಂದರು ಆಯುಷ್ ಇಲಾಖೆ ಅಡಿಯಲ್ಲಿ ತಾಲೂಕುಗಳಲ್ಲಿ ಕಟ್ಟಡಗಳ ದುರಸ್ತಿಗೆ ಅನುದಾನ ನಿಗದಿಪಡಿಸಲಾಗಿದೆ ಸಿಂಧನೂರು ತಾಲೂಕು ಆಯುಷ್ ಆಸ್ಪತ್ರೆಯ ಮೇಲ್ಛಾವಣಿ ನಿರ್ಮಾಣಕ್ಕೆ 25 ಲಕ್ಷ ಲಿಂಗ್ ಸ್ಕೂಲಿನಲ್ಲಿ ಕಟ್ಟಡ ದುರಸ್ತಿಗೆ ಅನುದಾನ ಬಳಕೆ ಮಾಡಲಾಗುತ್ತಿದೆ ಕವಿತಾಳ ಬಳಗನೂರಿನಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಕೆಆರ್ಡಿಎಲ್ಗೆ ವಹಿಸಿಕೊಟ್ಟಿದ್ದು ಕಾಲಮಿತಿಯಲ್ಲಿ ಪೂರ್ಣಗೊಳಿಸದಿದ್ದರೆ ಅನುದಾನಕ್ಕೆ ಪೆನಾಲ್ಟಿ ದಂಡ ಕಟ್ಟಬೇಕು ಇದಕ್ಕೆ ಮುಂಚಿತವಾಗಿ ನೋಟಿಸ್ ಜಾರಿ ಮಾಡುವಂತೆ ತಿಳಿಸಿದರು ಯಾವುದು ವೇತನಕ್ಕೆ ಸಂಬಂಧಪಟ್ಟದಿದೆ ಅದು ಹೇಗಾದರೂ ಪ್ರತಿ ತಿಂಗಳ ನೀವು ಪರ್ಮನೆಂಟ್ ಆಗಿರ್ತಕ್ಕಂಥ ಸಿಬ್ಬಂದಿ ಅಧಿಕಾರಿಗಳಿಗೆ ಮತ್ತು ಔಟ್ಸೋರ್ಸಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಅಧಿಕಾರಿಗಳಿಗೆ ಪೇಮೆಂಟ್ ರೊಟೀನಲ್ಲಿ ಆಗ್ತಿರ್ತದೆ ಅದು ಕೊಡ್ತೀರಿ
ಆದ್ರೆ ನಮ್ದು ಇರೋದು ಕಂಟಿಂಜೆನ್ಸಿ ಅಂತ ಏನ್ ನೀವು ಫಿಕ್ಸ್ ಮಾಡಿರ್ತೀವಿ, ಸಾಧಿಲ್ವಾರ ವೆಚ್ಚ ಅಂತ ಹೇಳಿ ಲಂಪ್ಸಮ್ ಆಗಿ ಇಟ್ಕೊಂಡಿರ್ತೀರಿ. ಸೊ ಯು ಶುಡ್ ಪ್ಲಾನ್ ಟುಡೇ ಓನ್ಲಿ, ಇವತ್ತು ನಾಳೆ ಮುಂದಿನ ದಿನಗಳಲ್ಲಿ ನಿಮ್ದು ಅನುದಾನ ಎಷ್ಟು ಮೀಸಲು ಇಟ್ಟಿದ್ದೀರಿ, ನಿಮ್ದು ರಿಕ್ವೈರ್ಮೆಂಟ್ ಏನು, ಕಚೇರಿಗೆ ಪ್ರಿಂಟರ್ ಬೇಕು, ಜೆರಾಕ್ಸ್ ಮಷಿನ್ ಬೇಕು, ಫರ್ನಿಚರ್ಸ್ ಬೇಕು, ಅಥವಾ ಯು ವಾಂಟ್ ಟು ರಿನೋವೇಟ್ ಯುವರ್ ಆಫೀಸ್ ಪ್ರಿಮೈಸಸ್, ಚೇಂಬರ್ಗಳನ್ನ ದುರಸ್ತಿ ಮಾಡ್ಕೋತೀರಾ, ಸೊ ಅದನ್ನ ಈಗಲೇ ಡಿಸೈಡ್ ಮಾಡ್ಬೇಕು. ಅನುದಾನ ಎಷ್ಟು ಲಭ್ಯ ಇದೆ ನಿಮ್ಮ ಹತ್ರ, ಏನು ಕಾಮಗಾರಿನ ತಗೋಬೇಕು. ಸೊ ಯು ಶುಡ್ ಫ್ಲೋಟ್ ಎ ಟೆಂಡರ್ ಇಮಿಡಿಯೇಟ್ಲಿ. ಈಗ ನಮ್ದು ಸರ್ಕಾರದಿಂದ ಸ್ಪಷ್ಟೀಕರಣ ಅನುದಾನದ ಬಿಡುಗಡೆ ಆದ ತಕ್ಷಣ ನಿಮ್ಗೆ ತಿಳಿಸ್ತೀವಿ. ಅಪರ್ಷದ್ದು ಏನ್ ನಿಮ್ದು ರಿಕ್ವೈರ್ಮೆಂಟ್, ನಾನು ಡಿ ಎಚ್ ಅವರು ಬೇರೆ ಬೇರೆ ಹಿರಿಯ ಅಧಿಕಾರಿಗಳು ಬಂದಾಗ ನಾನು ಹೇಳ್ತಾ ಇದ್ದೆ, ನಿಮ್ ಕಂಟಿಂಜೆನ್ಸಿಗೆ ಇಟ್ಟರೆ ಕಂಟಿಂಜೆನ್ಸಿಗೆ ಲಂಪ್ಸಮ್ಮಾಗ 5 ಲಕ್ಷ ಇಟ್ಟಿರ್ತೀರ ಅಂತ ಅನ್ಕೊಳ್ಳೋಣ. 5 ಲಕ್ಷಲ್ಲಿ ನಿಮ್ದು ರಿಕ್ವೈರ್ಮೆಂಟ್ ಏನು ಕಚೇರಿದು, ಎಷ್ಟು ರಿಮ್ ಪೇಪರ್ ಬೇಕು, ಎಷ್ಟು ಪೆನ್ಗಳು ಬೇಕು, ಎಷ್ಟು ಬೇರೆ ಬೇರೆ ಸಾಮಗ್ರಿಗಳು, ಇತರೆ ಸಾಮಗ್ರಿಗಳು ಬೇಕು, ಕಾಟ್ರೀಜ್ ಎಷ್ಟು ಬೇಕು, ಅದನ್ನೆಲ್ಲ ಪಟ್ಟಿ ಮಾಡಬೇಕು. ಯು ಶುಡ್ ಫ್ಲೋಟ್ ಎ ಟೆಂಡರ್. ನಾನು 10,000 50,000 20,000 ಕೊಟೇಶನ್ ತಗೋತೀನಿ, 20 ಬಿಲ್ ಮಾಡ್ತೀನಿ ಅಂದ್ರೆ ಆಗಲ್ಲ, ಈ ಸಾರಿ ನಾವು ಅಪ್ರೂವ್ ಮಾಡಲ್ಲ. ಈಗಲೇ ಮುಂಚಿತವಾಗಿ ನಾನು ನಿಮ್ಗೆ ತಿಳಿಸಿರ್ತೇನೆ, ದಿಸ್ ಇಸ್ ಅ ಫೈನಾನ್ಷಿಯಲ್ ಡಿಸಿಪ್ಲಿನ್ ಯು ಶುಡ್ ಫಾಲೋ. ಸೊ ಹಾಗಾಗಿ ಈಗಲೇ ನೀವು ಪಟ್ಟಿ ಮಾಡಿ, ನಮ್ಮ ಜಿಲ್ಲಾ ಪಂಚಾಯತ್ ಕಚೇರಿಯನ್ನು ಅದೇ ಥರ ನಾನು ಸೂಚನೆ ಕೊಟ್ಟಿದ್ದೀನಿ, ನಿಮಗೂ ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ನಿಖರವಾಗಿ ನಿಮ್ಮ ಅನುದಾನ ಏನು ಲಭ್ಯ ಇದೆ ನಿಮ್ಮ ಕಚೇರಿಗೆ, ಸಾಧಿಲ್ವಾರ ವೆಚ್ಚ, ಕಚೇರಿಗೆ ಬೇಕಾದಂಥ ಸಾಮಗ್ರಿಗಳೇನು, ಕಾಟ್ರೀಜ್ಗಳು ಎಷ್ಟು, ನಿಮ್ಮದು 9 ವರ್ಷ ಬಳಕೆ ಆಗಿತ್ತು ಅಂದಾಜಿರ್ತದೆ, ಈ ವರ್ಷದ್ದು ನಿಮ್ಮದು ಪ್ರಿಂಟರ್ಗಳು ಯಾವ ಸ್ಪೆಸಿಫಿಕೇಶನ್ ಇದಾವೆ, ಯಾವ ಕಾಟ್ರೀಜು, ಯಾವುದು ವೆರೈಟಿ ವೇರಿಯಂಟ್ ಬೇಕು ಅನ್ನೋದು ಪಟ್ಟಿ ಮಾಡಿ. ಒಂದು ವರ್ಷಕ್ಕೆ ನಿಮಗೆ ಸಪೋಸ್ 50 ಕಾಟ್ರೀಜ್ ಬೇಕಾದರೆ ಯು ಇಶ್ಯೂ ಆರ್ಡರ್, 50 ಕಾಟ್ರೀಜ್ ಸರಬರಾಜು ಇಂತಿಂತ ರೇಟಲ್ಲಿ ಕೊಟ್ಟಿಗೆ ಟೆಂಡರ್ ಪ್ರಕಾರ ನಾನು ಫೈನಲ್ ಮಾಡಿದ್ದೀನಿ. ಡಿಡಿಪಿಐ ರಿಷಭೇಂದ್ರಯ್ಯ ಮಾತನಾಡಿ, 2,468.5 ರೂಪಾಯಿ ಬಿಸಿಯೂಟ ಸಂಬಂಧಿಸಿದಂತೆ ವೇತನಕ್ಕೆ ನಿಗದಿಪಡಿಸಲಾಗಿದೆ. 324 ಲಕ್ಷ ರೂಪಾಯಿ ಕ್ಷೀರಭಾಗ್ಯ ಯೋಜನೆಯಡಿ ಸಕ್ಕರೆ ಮತ್ತು ಇಂಧನ ವೆಚ್ಚ ಅನುದಾನ ಒದಗಿಸಲಾಗಿದೆ. 1,222 ಲಕ್ಷ ರೂಪಾಯಿ 422 ಪರಿಶಿಷ್ಟ ಜಾತಿ ಉಪಯೋಜನೆ, 1,138 ಲಕ್ಷ ರೂಪಾಯಿ 423 ಪರಿಶಿಷ್ಟ ಪಂಗಡ ಜನರಿಗೆ ಉಪಯೋಜನೆ ಅಡಿ ಅನುದಾನ ನಿಗದಿಪಡಿಸಿದೆ. ಒಟ್ಟು 5,868 ಲಕ್ಷ ರೂಪಾಯಿ ತಾಲೂಕವಾರು ತೆಗೆದುಕೊಂಡಿದೆ ಎಂದರು. 1.21 ಲಕ್ಷ ನಿಗದಿಪಡಿಸಿದೆ. ಇಲಾಖೆ ಪೀಠೋಪಕರಣಗಳಿಗೆ ಕಳೆದ ವರ್ಷ 1.15 ಲಕ್ಷ ನಿಗದಿಪಡಿಸಿತ್ತು. 15 ಲಕ್ಷ ಇಲಾಖೆ ಪೀಠೋಪಕರಣಗಳ ಖರೀದಿ, 95 ಲಕ್ಷ ಪೀಠೋಪಕರಣ ಸರಬರಾಜು ಮಾಡಲಾಗಿದೆ ಎಂದರು. 2,468.54 ಜಿಲ್ಲಾ ವಲಯದಲ್ಲಿ ವೇತನ ಇತರ ವೆಚ್ಚಗಳು ಸರ್, ಇದು ಇದರಲ್ಲಿ ಸರ್ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚ. ಆಮೇಲೆ 324 ಸರ್ ಗೌರವದ ಸರ್ ಕ್ಷೀರಪಾಕ ಯೋಜನೆಗಳಿಗಾಗಿ ಮತ್ತು ಸಕ್ಕರೆ ವೆಚ್ಚ, ಇಂಧನ ವೆಚ್ಚ ಮತ್ತು ಅನುದಾನ ಒದಗಿಸಲಾಗಿದೆ ಸರ್. ಅದು 1,222.00 ಲಕ್ಷಗಳು ಸರ್. 422 ಸರ್ ಪರಿಶಿಷ್ಟ ಜಾತಿ ಉಪಯೋಜನೆ, 1,138 ಸರ್. 423 ಪರಿಶಿಷ್ಟ ಪಂಗಡ ಗಿರಿಜನ ಜಾತಿ ಉಪಯೋಜನೆ, ಇದರಲ್ಲಿ ಬಜೆಟನ್ನು MDMನಲ್ಲಿ ಇದು ಮಾಡಿರ್ತಕ್ಕಂಥದ್ದು, ಇದು ಜಿಲ್ಲಾ ವಲಯದಲ್ಲಿ ಬರ್ತಕ್ಕಂಥದ್ದು ಸರ್. ಟೋಟಲಿ 5,868.75 ಲಕ್ಷ ನಾವು ನಿಗದಿಯಾದ ಅನುದಾನ ಸರ್. ತಾಲೂಕವಾರ ಅದರಲ್ಲಿ 20 ಲಕ್ಷ ನಮಗೆ ಆಫೀಸ್ ಫರ್ನಿಚರ್ಸ್ ಖರೀದಿ ಮಾಡಿದ್ವಿ ಸರ್. 95 ಲಕ್ಷ ಫರ್ನಿಚರ್ಸ್ ಈಗಾಗಲೇ ಸಪ್ಲೈ ಆಗಿದ್ದಾರೆ ಸರ್. ಈಗಾಗಲೇ ದೇವದುರ್ಗ ಇದು ಸರ್ ಯಾವುದು ನಮ್ಮ KPI ಶಾಲೆಯಲ್ಲಿ ಅದೇ ಬೆಂಚ್ಗಳಲ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಸತೀಶ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಮಹೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದರು. ಜಿಲ್ಲೆಯಾದ್ಯಂತ ದ್ವಿತೀಯ PUC ಪೂರಕ ಪರೀಕ್ಷೆಯು ನಡೆದಿದ್ದು, ಇಂಗ್ಲಿಷ್ ವಿಷಯಕ್ಕೆ ನಡೆದ ಪರೀಕ್ಷೆಗೆ ಒಟ್ಟು 5,060 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಇದರಲ್ಲಿ ಒಟ್ಟು 4,751 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 309 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯಾದ್ಯಂತ ದ್ವಿತೀಯ PUC ಪೂರಕ ಪರೀಕ್ಷೆ ನಡೆದಿದ್ದು, ಇಂಗ್ಲಿಷ್ ವಿಷಯಕ್ಕೆ ನಡೆದ ಪರೀಕ್ಷೆಗೆ ಒಟ್ಟು 560 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಇದರಲ್ಲಿ ಒಟ್ಟು 5,060 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಇದರಲ್ಲಿ ಒಟ್ಟು 4,751 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 309 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ರಾಯಚೂರು ತಾಲೂಕಿನಲ್ಲಿ 1,707 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. 128 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಲಿಂಗ್ಸ್ಕೂರಿನಲ್ಲಿ
1029 ವಿದ್ಯಾರ್ಥಿಗಳು ಹಾಜರಾಗಿದ್ದು 45 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಚಿತ್ರದುರ್ಗದಲ್ಲಿ 440 ವಿದ್ಯಾರ್ಥಿಗಳು ಹಾಜರಿದ್ದು 26 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿಂಧನೂರು ತಾಲೂಕಿನಲ್ಲಿ 796 ವಿದ್ಯಾರ್ಥಿಗಳು ಹಾಜರಾಗಿದ್ದು 51 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಮಾನವಿ ತಾಲೂಕಿನಲ್ಲಿ 779 ವಿದ್ಯಾರ್ಥಿಗಳು ಹಾಜರಾದ್ದು 59 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ರಾಜಶೇಖರ್ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸರಬರಾಜು ಹೆಚ್ಚಿದ್ದರೂ ನಗರ ಸ್ಥಳೀಯ ಸಂಸ್ಥೆಗಳಿಂದ ತೆರಿಗೆ ಮಾತ್ರ ಕಡಿಮೆಯಾಗುತ್ತಿದೆ. ನೀರಿಗೆ ವೆಚ್ಚ ಮಾಡಿದಷ್ಟು ಹಣ ತೆರಿಗೆಯಲ್ಲಿ ಇಲ್ಲವೆಂದು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಅಧಿಕಾರಿ ಆಶಪ್ಪ ಬೇಸರ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವಿವಿಧ ಯೋಜನೆಗಳ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ನಗರದ ಗಂಗಾ ನಿವಾಸದ ಹತ್ತಿರ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೀರಿನ ಟ್ಯಾಂಕ್ನಿಂದ ನೀರು ಸರಬರಾಜು ಆಗುತ್ತಿಲ್ಲ. ಅಗತ್ಯಕ್ಕಿಂತ ಹೆಚ್ಚಿನ ಬೇಡಿಕೆ ಇರುವುದರಿಂದ ನೀರಿನ ಲಭ್ಯತೆ ಕಡಿಮೆಯಾಗಿದೆ. ಮನೆಗಳಿಗೆ ಅಳವಡಿಸಿದ ನಳಗಳಿಗೆ ಟ್ಯಾಪ್ಗಳು ಅಳವಡಿಸಿದ ಇರುವುದರಿಂದ ನೀರು ಹೆಚ್ಚಾಗಿ ಪೋಲಾಗುತ್ತಿದೆ ಎಂದರು. ಮಡಿಪೇಟೆ ಬಡಾವಣೆಯಲ್ಲಿರುವ ನೀರಿನ ಟ್ಯಾಂಕ್ನಿಂದ ನೀರು ಸರಬರಾಜು ಮಾಡುತ್ತಿದ್ದು ನೀರು ವ್ಯರ್ಥವಾಗಿ ಪೋಲಾಗುತ್ತಿದೆ. ನಳಗಳಿಗೆ ಟ್ಯಾಪ್ ಇಲ್ಲದೆ ಇರುವುದರಿಂದ ವ್ಯರ್ಥವಾಗಿ ಚರಂಡಿ ಸೇರುತ್ತಿದೆ. ಬಡಾವಣೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದು ಒಂದು ಟ್ಯಾಂಕಿನ ನೀರು ಸಾಕಾಗುತ್ತಿಲ್ಲ. ಎರಡು ಬಾರಿ ಟ್ಯಾಂಕ್ ತುಂಬಿಸಿ ನೀರು ಸರಬರಾಜು ಮಾಡಬೇಕಾಗುತ್ತದೆ. ಇದರಿಂದಾಗಿ ಎಲ್ಲರಿಗೂ ನೀರು ಒದಗಿಸಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದರು. ಬಹುತೇಕ ಬಡಾವಣೆಯಲ್ಲಿ ನೀರಿನ ಕೊರತೆಯೇ ಆಗುತ್ತಿದೆ. ಕೃಷ್ಣಾ ನದಿಯಿಂದ ನೀರು ಸರಬರಾಜು ಮಾಡುತ್ತಿದ್ದು ಆರ್ಟಿಪಿಎಸ್ ಮತ್ತು ಐಟಿಪಿಎಸ್ಇ ಜೊತೆಗೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಸುತ್ತಮುತ್ತಲಿನ ಬಡಾವಣೆಗೆ ನೀರು ಸರಬರಾಜು ಮಾಡುತ್ತಿದೆ. ಆದರೆ ನಗರಕ್ಕೆ ಸರಬರಾಜಿನಲ್ಲಿ ವ್ಯತ್ಯಯವಾಗುತ್ತಿದೆ ಎಂದರು. ಶೇಕಡ 20% ನೀರು ವ್ಯರ್ಥವಾದರೆ ಶೇಕಡ 40% ನೀರು ಸರಬರಾಜು ಬಳಕೆಯಾಗುತ್ತಿದೆ. ಉಳಿದ 40% ನೀರು ಎಲ್ಲಿಗೆ ಹೋಗುತ್ತಿದೆ ಎಂದು ಪ್ರಶ್ನಿಸಿದರು. 24 ಗಂಟೆ ಕುಡಿಯುವ ನೀರಿನ ಕಾಮಗಾರಿಗೆ ಹೆಚ್ಚು ಅನುದಾನ ಬಳಕೆಯಾಗಿದೆ. ಕಾಮಗಾರಿ ಮಾತ್ರ ಇನ್ನೂ ಮುಗಿದಿಲ್ಲ. ಹಳೆಯ ಪೈಪ್ ಕನೆಕ್ಷನ್ ಬಂದ್ ಮಾಡಿ ಹೊಸ ಪೈಪ್ನಿಂದ ನೀರು ಸರಬರಾಜು ಮಾಡಿದರೆ ನೀರು ಎಲ್ಲರಿಗೂ ದೊರೆಯಬೇಕು, ಆದರೆ ಸಾಕಾಗುವಷ್ಟು ಆಗುತ್ತಿಲ್ಲ ಎಂದರು. ಹೊಸ ಪೈಪ್ ಕನೆಕ್ಷನ್ ಜೊತೆಗೆ ಹಳೆ ಪೈಪ್ಗೆ ಸಂಪರ್ಕ ಮಾಡಿದರೆ ನೀರಿನ ಕೊರತೆಯಾಗಲಿದೆ ಎಂದರು. ನಗರದಲ್ಲಿ ಸಾಕಷ್ಟು ಯುಜಿಡಿ ಕಾಮಗಾರಿಯಲ್ಲಿ ಗುಣಮಟ್ಟದಲ್ಲಿ ನಡೆದಿಲ್ಲವೆಂದು ದೂರುಗಳಿವೆ. ಪರಿಶೀಲನೆ ವೇಳೆಯೂ ಕಳಪೆ ಕಂಡು ಬಂದಿದೆ. ಬೇರೆ ಜಿಲ್ಲೆಗೆ ಹೋಲಿಸಿದರೆ ರಾಯಚೂರು ಜಿಲ್ಲೆಯ ಪ್ರಗತಿ ತೀರ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಸಿಂಧನೂರು ನಗರಸಭೆ ಹಾಗೂ ಲಿಂಗಸುಗೂರು ದೇವದುರ್ಗ ಪುರಸಭೆಗಳಲ್ಲಿಯೂ ಸಮರ್ಪಕ ನೀರು ನಿರ್ವಹಣೆ ಮೇಲುಸ್ತುವಾರಿಯಾಗುತ್ತಿಲ್ಲ. ಬೇಸಿಗೆ ಮುನ್ನವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು. ಅಧಿಕಾರಿಗಳು ಎಚ್ಚರ ವಹಿಸಿಲ್ಲ. ಕುಡಿಯುವ ನೀರಿಗಾಗಿ 100 ಕೋಟಿ ಅನುದಾನ ಖರ್ಚಾಗಿದೆ.
ಕರವು ಸಂಗ್ರಹವಾಗುತ್ತಿಲ್ಲ, ನೀರು ಪೂರೈಕೆ ಆಗುತ್ತಿಲ್ಲ, ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಮುತುವರ್ಜಿ ವಹಿಸದೆ ಹೋದರೆ ನೀವೇ ಜವಾಬ್ದಾರರಾಗುತ್ತೀರಿ ಎಂದು ಎಚ್ಚರಿಸಿದರು. ವಾಣಿಜ್ಯ ಮಳಿಗೆಗಳ ಬಾಡಿಗೆ ಸಂಗ್ರಹ, ಸ್ವಚ್ಛ ಭಾರತ ಅಭಿಯಾನ, ನಗರೋತ್ಥಾನ ಸೇರಿದಂತೆ ವಿವಿಧ ಕಾಮಗಾರಿಗಳ ಕುರಿತು ನಗರಸಭೆ ಪುರಸಭೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರಾಯಚೂರು ನಗರಸಭೆ ಪೌರಾಯುಕ್ತ ಗುರುಲಿಂಗಪ್ಪ, ವಿವಿಧ ತಾಲೂಕು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ, ಸಹಾಯಕ ಅಭಿಯಂತರರು, ಕಂದಾಯ ಅಧಿಕಾರಿಗಳು, ಆರೋಗ್ಯ ನಿರೀಕ್ಷಕರು ಇದ್ದರು. ಎಸ್ಇಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್. ವಿಸಿಟ್ ಎಸ್ಇಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್ ಐಬಿ ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಇಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲೇ ಭೇಟಿ ನೀಡಿ ಎಸ್ಇಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಜಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನಿಂಗ್ ಸೆಟ್ಗಳು, ಕಾಂಚಿಪುರಂ, ಧರ್ಮವರಂ, ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್ ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್ ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಇರಾನಲ್ಲಿ ಸಲ್ವಾರ್ ಕಮೀಸ್, ಚೂಡಿದಾರ್, ಲೆಹೆಂಗಾ ಚೋಲಿ, ಛನಿಯ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್, ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್, ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲಾ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8844-60181. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi Bangarada Abharnagalada Namali.
ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit TTB Jewel Palace, Udayanagar, Station Road, Raichur. Mobile 8123-535300. Shri Raghavendra Ghee. Shri Raghavendra Tupa. Shri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಇಟ್ಟಿಗೆ ಪಟ್ಟಿಗೆಗಳಲ್ಲಿ ಕೆಲಸ ಮಾಡಲು ಬಂದಿದ್ದ ಒರಿಸ್ಸಾ ಮೂಲದ 43 ಜನ ಕಾರ್ಮಿಕರು ಆರ್ಥಿಕ ಪರಿಸ್ಥಿತಿಯಿಂದ ಸ್ವರಾಜ್ಯಕ್ಕೆ ಹೋಗಲು ಪರದಾಡುತ್ತಿದ್ದಾಗ ರಾಯಚೂರು ಪೊಲೀಸರು ನೆರವಿಗೆ ಧಾವಿಸಿ ಆರ್ಥಿಕ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇಟ್ಟಿಗೆ ಭಟ್ಟಿಗಳಲ್ಲಿ ಕೆಲಸ ಮಾಡಲು ಬಂದಿದ್ದ ಒರಿಸ್ಸಾ ಮೂಲದ 43 ಕಾರ್ಮಿಕರು ಆರ್ಥಿಕ ಪರಿಸ್ಥಿತಿಯಿಂದ ಸ್ವರಾಜ್ಯಕ್ಕೆ ಹೋಗಲು ಪರದಾಡುತ್ತಿದ್ದಾಗ ರಾಯಚೂರು ಪೊಲೀಸರು ನೆರವಿಗೆ ಧಾವಿಸಿ ಆರ್ಥಿಕ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮಹಿಳೆಯರು ಸೇರಿದಂತೆ 43 ಜನ ಕೂಲಿ ಕಾರ್ಮಿಕರು ಬುಧವಾರದಂದು ರೈಲ್ವೆ ಸ್ಟೇಷನ್ನಲ್ಲಿ ಹಣವಿಲ್ಲದೆ ಆತಂಕದಲ್ಲಿರುವ ಕುರಿತು ಒರಿಸ್ಸಾದ ಲಿಬರಲ್ ಡೆಮಾಕ್ರೆಟಿಕ್ಸ್ ಅಸೋಸಿಯೇಷನ್ ಹಾಗೂ ಪೀಪಲ್ಸ್ ಆಫ್ ಫೌಂಡೇಶನ್ ಇವರುಗಳ ಟ್ವೀಟ್ ಮೂಲಕ ಒರಿಸ್ಸಾ ಮುಖ್ಯಮಂತ್ರಿ ಹಾಗೂ ಕಾರ್ಮಿಕ ಮಂತ್ರಾಲಯ ರಾಜ್ಯದ ಮುಖ್ಯಮಂತ್ರಿಗಳು ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿ ನೆರವಿಗೆ ಧಾವಿಸುವಂತೆ ಟ್ವಿಟರ್ ಖಾತೆಯಲ್ಲಿ ಸಂದೇಶ ರವಾನಿಸಿದರು. ಈ ಕುರಿತು ಮಾಹಿತಿ ಪಡೆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಇವರು ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಎಸ್ಪಿ ಮಾಹಿತಿ ಆಧರಿಸಿ ಮಹಿಳಾ ಪೊಲೀಸ್ ಠಾಣೆಯ ಪಿಎಸ್ಐ ಸುಭಾಷ್ ಚಂದ್ರ, ಪಶ್ಚಿಮ ಠಾಣೆಯ ಎಎಸ್ಐ ಜನಾರ್ದನ್, ಸಿಬ್ಬಂದಿಗಳಾದ ಲಾಲನ್ ಬಿ, ರೈಲ್ವೆ ಠಾಣೆಯ ಮುಖ್ಯ ಪೇದೆ ರಾಜಪ್ಪ, ಗೃಹ ರಕ್ಷಕ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಅನಿತಾ ರಾಜ್ ಇವರು ಭೇಟಿ ನೀಡಿ ಇಟ್ಟಂಗಿ ಭಟ್ಟಿ ಮಾಲೀಕರಿಂದ ಆರ್ಥಿಕ ನೆರವು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಡರಾತ್ರಿ ರೈಲು ಮೂಲಕ ಕಾರ್ಮಿಕರು ಒರಿಸ್ಸಾಕ್ಕೆ ತೆರಳಿದರು. ಪೊಲೀಸರ ಕಾರ್ಯವನ್ನು ಕಾರ್ಮಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪಕ್ಷದೊಳಗಿನವರೇ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಎಂದು ಕಾಂಗ್ರೆಸ್ನ ಇಬ್ಬರು ಶಾಸಕರು ಎಐಸಿಸಿಗೆ ದೂರು ಸಲ್ಲಿಸಿರುವುದು ಸಂಚಲನ ಸೃಷ್ಟಿಸಿದೆ. ವಿಧಾನಸಭಾ ಚುನಾವಣೆ ಮುಗಿದು ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನು ಗೆದ್ದು ಬಿಗಿ ವಿಜಯ ಸಾಧಿಸಿದರೂ ಕಾಂಗ್ರೆಸ್ ಪಕ್ಷದೊಳಗಿನ ಒಳಬೀಗುದಿ ತಣ್ಣಗಾಗಿಲ್ಲ. ಪಕ್ಷದೊಳಗಿನವರೇ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಎಂದು ಕಾಂಗ್ರೆಸ್ನ ಇಬ್ಬರು ಶಾಸಕರು ಎಐಸಿಸಿಗೆ ದೂರು ಸಲ್ಲಿಸಿರುವುದು ಸಂಚಲನ ಸೃಷ್ಟಿಸಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎನ್ಎಸ್ ಬೋಸ್ರಾಜ್, ರವಿ ಬೋಸ್ರಾಜ್ ಹಾಗೂ ಬಣದವರು ಮತ್ತು ಸಿಂಧನೂರಿನ ಬಸನಗೌಡ ಬಾದರ್ಲಿ ಹಾಗೂ ಅವರ ಬಣದವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮಾಡದೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿ ಸಿಂಧನೂರಿನ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತ್ ಕುಮಾರ್, ಕಾರ್ಯದರ್ಶಿ ಅಸ್ಲಂ ಪಾಷಾ ಅವರು
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬರೆದಿರುವ ದೂರಿನ ಪತ್ರವೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದು ಹಲವು ಚರ್ಚೆಗೆ ಗ್ರಾಸವಾಗಿದೆ. ಖರ್ಗೆ ಅವರಿಗೆ ಸಲ್ಲಿಸಿರುವ ಪತ್ರದಲ್ಲಿ ರಾಯಚೂರಿನ ಎನ್ಎಸ್ ಬೋಸರಾಜ್ ಹಾಗೂ ಸಿಂಧನೂರಿನ ಬಸನಗೌಡ ಬಾದರ್ಲಿ ಬಣದ ಬಗ್ಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ವಿವರಿಸಲಾಗಿದೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಬಸನಗೌಡ ದದ್ದಲ್ ವಿರುದ್ಧ ಎನ್ಎಸ್ ಬೋಸರಾಜ್ ಅವರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮತಗಳನ್ನು ಬಿಜೆಪಿಗೆ ಹಾಕಿಸಿದ್ದಾರೆ. ಎನ್ಎಸ್ ಬೋಸರಾಜ್ ಅವರ ಜೊತೆಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶರುದ್ದೀನ್, ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಬ್ಲಾಕ್ ಮಾಜಿ ಅಧ್ಯಕ್ಷ ನರಸನಗೌಡ, ಎಸ್ಟಿಸೆಲ್ನ ಅಧ್ಯಕ್ಷ ನರಸಿಂಹಗೌಡ ನಾಯಕ್, ಟಿಕೆಟ್ ಆಕಾಂಕ್ಷಿಯಾಗಿದ್ದ ಚಂದ್ರಶೇಖರ್ ನಾಯಕ್, ಎಸ್ಸಿಸೆಲ್ನ ಅಧ್ಯಕ್ಷ ಹನುಮಂತು ಜೂಕೂರು, ಮುಖಂಡರಾದ ಚಂದ್ರಶೇಖರ್ ಕುಡಿ, ಅಶ್ವಿನ್ ಪಟೇಲ್ ಇತರರು ಪಕ್ಷ ವಿರೋಧಿಯಾಗಿ ಕೆಲಸ ಮಾಡಿದ್ದಾರೆ ಎನ್ನುವ ಆರೋಪ ಮಾಡಲಾಗಿದೆ. ಇನ್ನು ಸಿಂಧನೂರು ಮತಕ್ಷೇತ್ರದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಅವರು ಸಹ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಿವಕುಮಾರ್, ಹಿರಿಯ ಕಾಂಗ್ರೆಸ್ ಮುಖಂಡ ಎಚ್ಎನ್ ಬಡಿಗೇರ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಯೂನುಸ್ ಖಾನ್, ಯುವ ಕಾಂಗ್ರೆಸ್ನ ಅಧ್ಯಕ್ಷ ಅಬೀದ್ ಖಾಜಿ ಅವರು ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ ಅವರಿಗೆ ಬೆಂಬಲಿಸಿದ್ದಾರೆ ಎಂದು ದೂರು ಸಲ್ಲಿಸಲಾಗಿದೆ. ಮುಂಬರುವ ಸಂಸತ್ ಚುನಾವಣೆಯಲ್ಲಿ ಹಾಗೂ ಅಧಿಕಾರ ಹಂಚಿಕೆಯಲ್ಲಿ ಬೋಸರಾಜ್ ಹಾಗೂ ಬಸನಗೌಡ ಬಾದರ್ಲಿ ಅವರ ಬಣದವರಿಗೆ ಯಾವುದೇ ರೀತಿ ಸ್ಥಾನಮಾನ ಅವಕಾಶ ನೀಡಬಾರದು ಎನ್ನುವುದು ಶಾಸಕದ್ವಯ ಆಗ್ರಹವಾಗಿದೆ. ಸಚಿವ ಸ್ಥಾನ ತಪ್ಪಿಸಲು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತಂತೆ ಈಗಾಗಲೇ ಪಕ್ಷದ ಹೈಕಮಾಂಡ್ನಲ್ಲಿ ಚರ್ಚೆಯಾಗುತ್ತಿದೆ ಎನ್ನಲಾಗಿದ್ದು, ಎನ್ಎಸ್ ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ತಪ್ಪಿಸಲು ಈ ರೀತಿಯ ಪತ್ರದ ಮೂಲಕ ದೂರು ಸಲ್ಲಿಸಲಾಗುತ್ತಿದೆ ಎನ್ನುವ ಮಾತುಗಳು ಸಹ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರುತ್ತಿದೆ. ಮೊದಲಿನಿಂದಲೂ ಎರಡು ಬಣಗಳ ನಡುವೆ ಇದ್ದ ಒಳಜಗಳ ಈಗ ಬಯಲಿಗೆ ಬಂದು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮುಖಂಡರ ನಡುವೆ ಒಗ್ಗಟ್ಟಿಲ್ಲ ಎಂಬುದು ಬೆಳಕಿಗೆ ಬಂದಿದೆ. ಪಕ್ಷದ ಮುಖಂಡರ ಈ ಬೆಳವಣಿಗೆಗೆ ಕೈ ಹೈಕಮಾಂಡ್ ಯಾವ ರೀತಿಯ ಮದ್ದನ್ನು ಬಳಸಿ ಸರಿ ಮಾಡುತ್ತದೋ ಕಾದು ನೋಡಬೇಕಿದೆ. ಟಿಟಿ ವ್ಯಾನ್ ಹಾಗೂ ಖಾಸಗಿ ಬಸ್ ಒಂದು ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಸಿಂಧನೂರಿನ ಇಬ್ಬರು ಸಾವನ್ನಪ್ಪಿದ ದುರ್ಘಟನೆ ಗುರುವಾರ ಬೆಳಗಿನ ಜಾವ ಕುಣಿಕಲ್ ಬಳಿ ನಡೆದಿದೆ. ಸಿಂಧನೂರು ನಗರದ ಶಿಕ್ಷಕ ಆನಂದ್ ಮಹೇಂದ್ರಕರ್ ಅವರ ಕುಟುಂಬ ಸಿಂಧನೂರಿನಿಂದ ಮೈಸೂರಿನ ಚಾಮುಂಡಿ ದೇವಸ್ಥಾನಕ್ಕೆ ತೆರಳುತ್ತಿದ್ದಾಗ ಮಾರ್ಗ ಮಧ್ಯ ಕುಣಿಗಲ್ ತಾಲೂಕಿನ ಡಿ ಹೊಸಹಳ್ಳಿ ಗ್ರಾಮದ ಬಳಿ ಘಟನೆ ಜರುಗಿದೆ. ರಸ್ತೆ ಬದಿಯಲ್ಲಿ ನಿಂತಿದ್ದ ಖಾಸಗಿ ಬಸ್ಗೆ ಟಿಟಿ ವಾಹನ ಡಿಕ್ಕಿ ಹೊಡೆದಿದ್ದು ಬಸ್ನಲ್ಲಿ ಯಾರೂ ಇದ್ದಿಲ್ಲ ಎಂದು ತಿಳಿದು ಬಂದಿದೆ. ಅಪಘಾತದಲ್ಲಿ ಟಿಟಿ ವಾಹನದ ಚಾಲಕ ವೀರೇಶ್ 35 ವರ್ಷ, ಶಿಕ್ಷಕ ಆನಂದ್ ಅವರ ತಾಯಿ ಶಶಿಕಲಾ ಮಹೇಂದ್ರಕರ್ 60 ವರ್ಷ ಮೃತ ದುರ್ದೈವಿಗಳು. ಟೆಂಪೋ ಟ್ರಾವೆಲರ್ನಲ್ಲಿ ಒಟ್ಟು 11 ಜನರು ಹೋಗಿದ್ದರು ಎನ್ನಲಾಗಿದ್ದು, ಪ್ರತೀಕ್ಷಾ ಎನ್ನುವ ಬಾಲಕಿಗೆ ಕಾಲು ಮುರಿದಿದ್ದು ಎಲ್ಲಾ ಗಾಯಗಳನ್ನು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಹುಲಿಯೂರು ಪೊಲೀಸರು ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ವಿವಿಧ ಇಲಾಖೆಗಳು ಕಚೇರಿಗೆ ಬೇಕಾಗುವ ಸಾಧಿಲ್ವಾರು ಮಾಹಿತಿಯನ್ನು 15 ದಿನಗಳೊಳಗೆ ಸಲ್ಲಿಸಲು ಶಶಿಧರ್ ಕುರೇರ್ ಸೂಚನೆ. ಪಿಯುಸಿ ಪೂರಕ ಪರೀಕ್ಷೆ 309 ವಿದ್ಯಾರ್ಥಿಗಳ ಗೈರು. ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆ. ಕುಡಿಯುವ ನೀರಿನ ಕರ ಸಂಗ್ರಹದಲ್ಲಿ ಹಿಂದೆ, ಯೋಜನಾಧಿಕಾರಿ ಬೇಸರ. ಒರಿಸ್ಸಾಕ್ಕೆ ತೆರಳಲು ಕೂಲಿ ಕಾರ್ಮಿಕರ ಪರದಾಟ. ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದ ಪೊಲೀಸರು. ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್, ರವಿ ಬೋಸರಾಜ್, ಬಸನಗೌಡ ಬಾದರ್ಲಿ ವಿರುದ್ಧ ಇರುವರ ಶಾಸಕರಿಂದ ಎಐಸಿಸಿ ಅಧ್ಯಕ್ಷರಿಗೆ ದೂರು. ಮತ್ತು ಕುಣಿಗಲ್ ಬಳಿ ರಸ್ತೆ ಅಪಘಾತ, ಸಿಂಧನೂರಿನ 2 ಸಾವು. ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್.
ರಮೇಶ್ ಡ್ರೆಸ್ಸಸ್ ಮೆನ್ ವುಮೆನ್ ಕಿಡ್ಸ್ ಸ್ಯಾರೀಸ್ ಕಂಪ್ಲೀಟ್ ಫ್ಯಾಮಿಲಿ ಶಾಪ್ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರ್ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್ ಗಂಜ್ ರೋಡ್ ರಾಯಚೂರ್ ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್ ಶ್ರೀ ರಾಘವೇಂದ್ರ ಘಿ ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು